ಬೈ ಎಲೆಕ್ಷನ್ಸ್ ಇದೆ, ಮೂರು ಎಲೆಕ್ಷನ್ಸು ಈಗ ಬೈ ಎಲೆಕ್ಷನ್ಸ್ ಇದೆ, ಮೂರು ಎಲೆಕ್ಷನ್ನಲ್ಲೂ ನಾವು ಗೆಲ್ತೀವಿ. ಅಭ್ಯರ್ಥಿ ಆಯ್ಕೆ ನಿನ್ನೆ ತಾನೇ ಎಲೆಕ್ಷನ್, ಮೊನ್ನೆ ಆಗಿದೆ ಎಲೆಕ್ಷನ್, ಇದು ಇನ್ಮೇಲೆ ಮಾಡ್ತೀವಿ. ಇನ್ನೊಂದು ಎರಡು ಮೂರು ದಿನದಲ್ಲೇ ಅಭ್ಯರ್ಥಿ ಆಯ್ಕೆ ಆಗ್ತದೆ. ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವಂಥ ವಿಶ್ವಾಸ ನಮಗೆಲ್ರಿಗೂ ಇದೆ. ಅದು ಗೊತ್ತಿಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಸೀಟ್ ಯಾರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಬಟ್ ಯಾರೇ ನಿಂತೂ ಸಿದ್ದರಾಮಯ್ಯನವರು ಕೈಗೊಂಡಂತಹ, ಕಾಂಗ್ರೆಸ್ ಸರ್ಕಾರ ಕೈಗೊಂಡಂತಹ ಅತ್ಯುತ್ತಮ ಕಾರ್ಯಕ್ರಮಗಳು ನಮ್ಮ ಕೈ ಹಿಡಿತವೆ. ಮೂರು ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ. ನಾವು ಗೆಲ್ವೇನು? ನಾಗೇಂದ್ರ ಯಾವ ಜಾತಿಯವರು? ನಾಗೇಂದ್ರ ಯಾವ ಕಮ್ಯುನಿಟಿಯವರು? ನಾಗೇಂದ್ರ ಇಸ್ ಆಲ್ಸೋ ಬಿಲಾಂಗ್ಸ್ ಟು ವಾಲ್ಮೀಕಿ ಕಮ್ಯುನಿಟಿ. ನಾಗೇಂದ್ರ ಈಗಾಗಲೇ ಬೇಲಲ್ಲಿ ಇದ್ದಾರೆ, ವಿಚಾರಣೆ ಆಗ್ತದೆ. ವಿಚಾರಣೆ ಆಗಿ ಫೈನಲ್ ಆಗಿ ಏನಾಗ್ತದೆ, ವಾಲ್ಮೀಕಿ ಸಮಾಜದ ಒಬ್ಬ ಶಾಸಕರು ಬಂದರೆ, ಎಮ್ ಎಲ್ ಎ ಅವರು ಬಂದರೆ ಮುಖ್ಯಮಂತ್ರಿಗಳು ರಾಜ್ಯ ಕಳ್ಸೋಕ್ಕಾಗ್ತದ? ನಾಗೇಂದ್ರ ಸಹ ನಿರಪರಾಧಿ ಅಂತ, ಇದು ಅಪರಾಧಿ ಅಂತ ತೀರ್ಮಾನ ಮಾಡಲಿಕ್ಕೆ ಘನ ನ್ಯಾಯಾಲಯ ಇದೆ. ನ್ಯಾಯಾಲಯ ಏನು ತೀರ್ಮಾನ ಮಾಡ್ತದೆ? ಈ ಮೊಸಳೆ ಕಣ್ಣು ಸುರಿಸುವಂತಹ ಈ ಬಿ ಜೆ ಪಿಯವರಿಗೆ, ಈ ಕ್ಷುಲ್ಲಕ ವ್ಯಕ್ತಿಗಳಿಗೆ ನಾವು ಉತ್ತರ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ಇಲ್ಲಿಂದ ನಮ್ಮ ನಗರಸಭಾ ಸದಸ್ಯರು ಅಂಬರೀಷ್ ಹೇಳ್ತಾ ಇದ್ರು, ಬಿ ಜೆ ಪಿ ಅವರು ಯಾರೋ ದೊಡ್ಡ ಲೀಡ್ರು ಮಹರ್ಷಿ ವಾಲ್ಮೀಕಿ ಅವ್ರನ್ನ ಏನೋ ಏನು ಅಂಬರೀಷ್ ಅದು ರಾಮಾಯಣ ಬರೆದಿಲ್ಲ ಅಂತ ಹೇಳಿದಂಥ ಅಂಥ ಕ್ಷುಲ್ಲಕ ವ್ಯಕ್ತಿಗಳಿಗೆ ನಾವು ಆನ್ಸರ್ ಕೊಡುವಂಥ ಅವಶ್ಯಕತೆ ಇಲ್ಲ. ಈ ದೇಶಕ್ಕೆ, ಈ ಪ್ರಪಂಚಕ್ಕೆ ಒಂದು ಒಳ್ಳೆಯ ಅಭಿಪ್ರಾಯ ಬರಲಿ. ಒಂದು ರಾಮನ ಒಂದು ಗುಣಗಳು, ಸೀತೆ ಅನ್ನೋದು ಒಂದು ಈ ಚಿತ್ರಣ ಕೊಟ್ಟಿದ್ದೆ ಮಹರ್ಷಿ ವಾಲ್ಮೀಕಿಯವರವರು. ಇದನ್ನು ನಾವು ವೀರಪ್ಪನ ಅವರೆಲ್ಲರೂ ಬಿ ಜೆ ಪಿ ಅವ್ರದ್ದು ವಂಶಸ್ಥರು ರೀ ಅವರೆಲ್ಲ. ನಮ್ಗೆ ಯಾಕೆ ಅವ್ರ ಉದಾಹರಣೆ ಕೊಡಬೇಕು? ದೇರ್ ಆಲ್ ಫ್ಯಾಮಿಲಿ ಆಫ್ ಬಿ ಜೆ ಪಿ. ನೂರಾರು ಜನ ಜೈಲುಗಳಲ್ಲಿದ್ದು ಇವತ್ತು ಇಡೀ ದೇಶವನ್ನು ಹಾಳು ಮಾಡ್ತಾ ಇರುವಂಥದ್ದು ಜೈಲುಗಳಲ್ಲಿದ್ದು ಬೇಲ್ಗಳಲ್ಲಿರೋರು ಬಿ ಜೆ ಪಿಯವರು, ಕಾಂಗ್ರೆಸ್ನವರಲ್ಲ. ವಿಜಯ್, ಇದು ಇನ್ನೊಂದು ನಿಮಗೆ ಇನ್ನೊಂದು ಒಳ್ಳೆ ಉದಾಹರಣೆ ಈಗ ಜ್ಞಾಪಕ ಬಂತು ನಮಗೆ. ವೀರಪ್ಪನ ಮಗಳು ಹೆಂಡತಿ ಎಲ್ಲ ಯಾವ ಪಕ್ಷದಲ್ಲಿದ್ದಾರೆ? ಯಾವ ಪಕ್ಷದ ಅಂತ ವೀರಪ್ಪನ ಹೆಂಡತಿ ಮಗಳನ್ನ ತನ್ನ ಸ್ವಂತ ಪಕ್ಷದಲ್ಲಿ ನಿಂತ್ಕೊಂಡು ಅಲ್ಲಿ ಲೀಡರ್ಗಳು ಮಾಡಿರೋಂಥ ಬಿ ಜೆ ಪಿ ಅವರಿಗೆ ಏನು ಯೋಗ್ಯತೆ ಇದೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತಾಡೋಕ್ಕೆ? ಅಂತ ನಾನ್ಸೆನ್ಸ್ಗೆಲ್ಲ ನಾವು ಉತ್ತರ ಕೊಟ್ಟರೆ ನಾವೆಲ್ಲ ನಾನ್ಸೆನ್ಸ್ ಆಗೋಯ್ತೀವಿ. ಮರಿಗೌಡರು ಈಗಾಗಲೇ ಹೇಳಿದ್ದಾರೆ, ಮೈಗೂಶಾಲಿಲ್ದಿರ ರಾಜೀನಾಮೆ ಕೊಟ್ಟಿದ್ದೀರಿ ಅಂತ. ವಯಸ್ಸಾಗಿದೆ ಅವರಿಗೆ, ಯಾರು ಒತ್ತಡ ಹಾಕಿರೋದು? ಯಾರು? ಮರಿಗೌಡರೇ ಸ್ವತಃ ಹೇಳಿದ್ದಾರೆ, ಮುಖ್ಯಮಂತ್ರಿಗಳಾಗಲಿ ಯಾವುದೇ ಮಂತ್ರಿಗಳಾಗಲಿ ನನಗೆ ಒತ್ತಡ ಹಾಕಿಲ್ಲ, ನಾನು ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡ್ತಾ ಇದ್ದೀನಿ, ನನ್ನ ಮೈಗೂಶಾರಿಲ್ಲ ಅಂತೇಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಯಾವ ರಾಜೀನಾಮೆ ಕೊಟ್ಟಿದ್ದಾರೆ? ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ತೀರಿ, ಅದರಲ್ಲಿ ಏನಿದೆ ರಾಜೀನಾಮೆ ಅನ್ನೋದೇನು ಹೊಸದಾ?